ಹೊರಗಿದ್ದವರನ್ನ ಒಳ ತರಲೇಬೇಕೆಂಬ ಜವಾಬ್ದಾರಿಯ ಮೇಲೆ ಕೀರ್ತನ್ ದಾಳಿಯನ್ನ ಸಂಘಟಿಸಿಕೊಂಡವರಿದ್ದಾರೆ. ಬಲಿಷ್ಠ ಆಟಗಾರರು ಹೊರಭಾಗದಲ್ಲಿದ್ದ ಈ ಸಂದರ್ಭದಲ್ಲಿ ಅವರನ್ನು ಒಳಭಾಗಕ್ಕೆ ಕರೆತರುವುದಕ್ಕೆ ಬೇಕು ಸಂಜೀವಿನಿ ಕಟ್ಟಿ. ಓಹೋ, ಇದು ಉಡುಪಿಯ ಜಾನ್ವಿ. ಹೋದವಾದಾಗ ಸಾಕಷ್ಟು ಸಮಯದಲ್ಲಿದ್ದ ದಾಳಿ ವಿಭಾಗದಲ್ಲಿ ಕೀರ್ತನೆಯವರ ಮುಖಾಂತರವಾಗಿ ಒಂದು ಅಂಕದ ಸಂಪಾದನೆ ಇದೀಗ ಆಟಗಳಿಂದ ಚಾಲಾಗಿ ಚಂದಾಡಿದ ಪ್ರದರ್ಶನ ಮುಂದುವರಿಯುವ ದಾಳಿಕಾರ ಸಮಯೋಚಿತ ಆಟದ ಒಂದು ಪ್ರದರ್ಶನ ಸ್ವಲ್ಪ ಜಾಗದಲ್ಲಿ ಒಂಬತ್ತು ಅಂಕಗಳ ಅಂತರ. ಮತ್ತೊಮ್ಮೆ ಕೇವಲ ಒಂಬತ್ತೇ ಅಂಕದ ಲಾಲಾಜಿ ಆರ್ಮೆಂಡ್ರವರ ಸಾರಥ್ಯದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಕ್ಲಬ್ನ ಅಧ್ಯಕ್ಷ ನವೀನ್ ಅಮೀನ್ ಮತ್ತು ಸಮಾನ ಮನಸ್ಸಿನ ಎಲ್ಲ ಸದಸ್ಯ ಬಂಧುಗಳ ಸಹಕಾರ ನಡೆಯುತ್ತಿರುವಂತಹ ದುರ್ಯ ಪಂದ್ಯ ಕರ್ನಾಟಕ ರಾಜ್ಯದ ಸಾಕಷ್ಟು ಜಿಲ್ಲೆಗಳಿಂದ ತಂಡಗಳನ್ನು ಒಂದೆಡೆ ಸೇರಿಸುವ ಒಂದು ಪ್ರಯತ್ನದಲ್ಲಿ ಸಂಗಮವನ್ನು ಮಾಡುವಂತಹ ಪ್ರಯತ್ನದಲ್ಲಿ ಸಾಗರ ಸಂಗಮ ರಾಜ್ಯ ಮಟ್ಟದ ಪುರುಷರ ಹೊನ್ನರ್ ಬೆಳಗಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಉಪಾಂತ್ಯ ಪಂದ್ಯಾವಳಿಯಲ್ಲಿದೆ. ಊರ್ಚಿಲ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಸ್ಥಳೀಯರಾಗಿದ್ದುಕೊಂಡು ನಾಟಕ ಮತ್ತು ಸಿನಿಮಾ ರಂಗಗಳಲ್ಲಿ ಪರಿಚಯಿಸಿದ ಕೋಟಿ ಚೆನ್ನಯ್ಯ. ಈ ಸಿನಿಮಾದಲ್ಲಿ ಚೆನ್ನಯ್ಯ ಪಾತ್ರಧಾರಿ, ಸಾಗರ ಸಂಗಮ ಸಿನಿಮಾದಲ್ಲೂ ಕೂಡ ನಟಿಸಿದ ಖ್ಯಾತ ನೃತ್ಯಪಟು, ಪ್ರಸ್ತುತ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿರುವಂತಹ ನಾಗರಾಜ್ ಮುಜೂರು ಇವರಿದ್ದೀಗ ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಿರುತೆರೆಯ ನಟ ನಾಗರಾಜ್ರವರನ್ನ ಸಭೆಗೆ ಪರಿಚಯಿಸಿಕೊಂಡು ವಿಭಾಗದಲ್ಲಿ ಮತ್ತೊಮ್ಮೆ ಯಶಸ್ಸು ಸತತವಾದ ದಾಳಿಗಳನ್ನು ಕಬಡ್ಡಿ ಆಟದಲ್ಲಿ ದಯಮಾಡಿ ಪ್ರೇಕ್ಷಕರು ಸಹಕರಿಸಬೇಕು. ಕಬಡ್ಡಿ ಆಟದಲ್ಲಿ ಸಹಜವಾದಂತಹ ಒಂದು ಪ್ರಕ್ರಿಯೆ ಖ್ಯಾತಿ ಪ್ರಕಟನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹಿಡಿತಾಗಿದೆ. ಒಬ್ಬಂಟಿಗನಾದ ಅಭಿಮನ್ಯು ಏಳು ಜನರ ಚಕ್ರ ಇವಾದ ಕೋಟೆಯನ್ನು ಹೊಕ್ಕ ನೆನಪು. ಏಳು ಜನರನ್ನ ಕೂಡಿಕೊಂಡ ಆರ್ ಡಬ್ಲ್ಯೂಎಫ್ ಒಬ್ಬಂಟಿಗನಾಗಿ ಯಶಸ್ಸನ್ನ ಕಂಡಿರುವಂತಹ ಉಚ್ಚಿನ ಪ್ರಮುಖ ಇಬ್ಬರು ಆಟಗಾರರ ಹೊರಭಾಗದಲ್ಲಿ ಅತ್ಯಂತ ಅದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ದಾಳಿಕಾರ ಯಶಸ್ವಿಯಾಗಿ ಎರಡು ಅಂಕಗಳನ್ನು ಪಡೆಯಲಿದೆ. ಮುದಾಸಿರ್ ಮತ್ತು ಸುಧಾರಂಗ ಅಂಕಗಳ ಒಳಭಾಗದಲ್ಲಿ ಮತ್ತೊಮ್ಮೆ ವೆಂಕಟೇಶ್ ದಾಳಿ ಭಾಗದಲ್ಲಿ ಬಲಾಢ್ಯನನ್ನು ಬಂಧಿಸುವಲ್ಲಿ ವಿಫಲ.
ಕೋರಿಕೆಯ ವಿಶ್ರಾಂತಿ. ಮುಂದೆ ನಡೆಯುವಂತಹ ಪಂದ್ಯ ಅದುವೇ ಅಂತಿಮ ಪಂದ್ಯ. ಆ ಮಧ್ಯೆ ಸನಾಸ್ ಕ್ರಿಶ್ಚನ್ ಡಾನ್ಸ್ ಗ್ರೂಪ್ ಇವರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಪಂದ್ಯಾಟದಲ್ಲಿ ವಿಜಯಿಯಾದ ತಂಡಕ್ಕೆ ಕೊಂಚ ಕಾಲ ವಿಶ್ರಾಂತಿಯನ್ನು ನೀಡಬೇಕಾದ ಸಂದರ್ಭ. ನೃತ್ಯ ಕಾರ್ಯಕ್ರಮದ ಮೂಲಕ ಆ ಹೊತ್ತಿನ ಸದುಪಯೋಗ. ಅತಿಥಿ ಬೆಂಗಳೂರು, ಆತಿಥೇಯ ಮಹಾಲಕ್ಷ್ಮಿ ಉಚ್ಚಿಲ. ಈ ಎರಡು ತಂಡಗಳ ಮಧ್ಯೆ ನಡೆಯುತ್ತಿರುವ ಹಣಾಹಣಿ ಒಂದು ಮತ್ತೆ ಎರಡು ಮೂರು ಅಂಕಗಳ ಸಂಪಾದನೆ. ಈಗ ಒಂದಷ್ಟು ಅಂಕಗಳ ಹೆಚ್ಚಳದಲ್ಲಿ ಆರ್‌ಡಬ್ಲ್ಯೂ ತಂಡ 27 ಮತ್ತು 11 16 ಅಂಕಗಳ ಅಂತರದಲ್ಲಿ ಕಾಯ್ದುಕೊಂಡಿರುವ ತಂಡ ಆರ್‌ಡಬ್ಲ್ಯೂ. ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವ ಸಂದರ್ಭ. 27 ಮತ್ತು 11 16 ಅಂಕಗಳ ಅಂತರ ಆರ್‌ಡಬ್ಲ್ಯೂ ತಂಡ ಮುನ್ನಡೆಯಲ್ಲಿ. ರಾಷ್ಟ್ರೀಯ ಕ್ರೀಡಾ ತಾರೆ ಕಬಡ್ಡಿ ಆಟದ ಮೂಲಕ ಪರಿಚಿತರಾದ ಹಿದಾಯತುಲ್ಲಾ ಕ್ರೀಡಾ ವಿಭಾಗದಲ್ಲೂ ಜಯಬೇರಿ, ರಾಜಕೀಯದಲ್ಲೂ ಜಯಬೇರಿ. ನೃತ್ಯ ತಂಡವನ್ನು ಸಜ್ಜು ಮಾಡಿಕೊಳ್ಳುತ್ತಿದ್ದೇವೆ. ಕೊನೆಯ 5 ನಿಮಿಷಗಳ ಕಾಲಾವಕಾಶದಲ್ಲಿ ತಾವು ಸಜ್ಜಾಗಬೇಕು. ಇಪ್ಪತ್ತೇಳು 11 ಆರ್‌ಡಬ್ಲ್ಯೂಎಫ್ ಕೊನೆಯ 4 ನಿಮಿಷಗಳಲ್ಲಿ ಈಗ ಘೋಷಣೆ ಮಾಡಿದ್ದು. 2 ಅಂಕಗಳ ಸೇರ್ಪಡೆ ಮತ್ತೊಮ್ಮೆ ಎದುರು ಭಾಗದಲ್ಲಿ ನಿರ್ಣಾಯಕ ಬಂಧುಗಳು ಅವರನ್ನು ಅನುಸರಿಸಿಕೊಂಡು ವಿಜಯ ಬ್ಯಾಂಕ್ ಬೆಂಗಳೂರು ಅವರನ್ನು ಅನುಸರಿಸಿಕೊಂಡು ರೈಲ್ವೆ ವೀಲ್ ಫ್ಯಾಕ್ಟರಿ ಬೆಂಗಳೂರು ಆರ್‌ಡಬ್ಲ್ಯೂಎಫ್ ರಾಜನೋರ್ವನ ಹಸಿದ ಹೊಟ್ಟೆಗೆ ಗುಡಿಸಲಿನಲ್ಲಿದ್ದ ಅಜ್ಜಿ ಬೆಂದ ಕಾಳನ್ನು ನೀಡಿ ಅಂದು ಬೆಂದ ಕಾಳೂರು ಇಂದು ಬೆಂಗಳೂರು ಎಂಬ ನಾಮಧೇಯದ ಮೇಲೆ ರಾಜ್ಯದ ರಾಜಧಾನಿಯಾಗಿ ಕಂಗೊಳಿಸುತ್ತಿರುವ ಬೆಂಗಳೂರಿನ ಎರಡು ತಂಡಗಳು. ಸೋಲಿಲ್ಲದ ಸರದಾರರ ಸಮಾಗಮ, ಮದಗಜಗಳ ಹೋರಾಟ, ಈ ಒಂದು ಪಂದ್ಯಾವಳಿಯಲ್ಲಿ ತಾವು ಆಡಿರುವ ಎಲ್ಲ ಪಂದ್ಯಗಳಲ್ಲಿ ಜಯವನ್ನು ಪಡೆದಿರತಕ್ಕಂತಹ ಎರಡೂ ತಂಡಗಳು ಇದೀಗ ಅಂತಿಮ ಪಂದ್ಯದಲ್ಲಿ ಪೈಪೋಟಿಯನ್ನು ನಡೆಸಲಿದ್ದಾರೆ. ಅಂತಿಮ ಹಂತಕ್ಕೆ ಯಾರು ಸೋಲಿಲ್ಲದ ಸರದಾರರಾಗಿ ನಿಲ್ಲಲಿದ್ದಾರೆ ಕಾದನೋಣ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಪಂದ್ಯವನ್ನು ಅಧಿಕೃತವಾಗಿ ಪ್ರಾರಂಭಿಸಲಿದ್ದೇವೆ. ವಿಜಯ ಮಾಲೆಯನ್ನು ಕೊನೆಗೇರಿಸಿಕೊಳ್ಳಬಲ್ಲವರು ಯಾರು, ವಿಜಯ ದುಂದುಬಿಯನ್ನು ಮೊಳಗಿಸುವವರು ಯಾರು ಎಂಬುದೇ ಪ್ರೇಕ್ಷಕರ ಮುಂದಿರುವ ಬಲುದೊಡ್ಡ ಪ್ರಶ್ನೆ. ಮೊದಲ ದಾಳಿ 10 ಕ್ರಮಾಂಕದ ದಾಳಿಗಾರ ಆರ್‌ಡಬ್ಲ್ಯೂಎಫ್ ತಂಡಕ್ಕಾಗಿ ಅಧಿಕೃತವಾಗಿ ಪಂದ್ಯ ಪ್ರಾರಂಭವಾಗಿದೆ. ವಿನೋದ್ ರವರ ದಾಳಿಯ ಮುಖಾಂತರವಾಗಿ ಆರ್‌ಡಬ್ಲ್ಯೂಎಫ್ ತಂಡದ ಪರವಾಗಿ ದಾಳಿಯನ್ನು ಪ್ರಾರಂಭಿಸಿರುವ ಆಟಗಾರ. ಎರಡು ಬಲಿಷ್ಠ ತಂಡಗಳು ಅಖಿಲ ಭಾರತ ಎ ಗ್ರೇಡ್ ಪಂದ್ಯಾವಳಿಗಳಲ್ಲಿ ಸಾಕಷ್ಟು ಬಾರಿ ಪ್ರಶಸ್ತಿ ಸುತ್ತಿನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿರತಕ್ಕಂಥ ಎರಡು ತಂಡಗಳು ಇದೀಗ ಮುಖಾಮುಖಿಯಾಗಿ ಪಂದ್ಯವನ್ನು ಆಡ್ತಾ ಇದ್ರೆ. ಪ್ರೊ ಕಬಡ್ಡಿಯ ಖ್ಯಾತಿಯ ಪ್ರಶಾಂತ್ ರೈ ವಿಜಯ ಬ್ಯಾಂಕ್ ತಂಡವನ್ನು ಪ್ರತಿನಿಧಿಸಿರುವ ಆಟಗಾರ ಆರ್‌ಡಬ್ಲ್ಯೂಎಫ್ ತಂಡದ ವಿರುದ್ಧ. ಕೌಶಲ್ಯವನ್ನು ಮೆರೆದಿರುವ ಆಟಗಾರ ಚಾಲಾಕಿತನ ದಾಳಿ
ವಿಭಿನ್ನವಾದ ಒಂದು ಕೌಶಲ್ಯದಲ್ಲಿ ಒಂದು ಅಂಕದ ಸಂಪಾದನೆ, ಪ್ರಮುಖ ದಾಳಿಕಾರನನ್ನು ಔಟ್ ಮಾಡುವಲ್ಲಿ ಯಶಸ್ಸನ್ನು ಕಾಣುವುದರೊಂದಿಗೆ ಪ್ರಾಮಾಣಿಕತೆಯನ್ನು ಮೆರೆದಿರುವ ಹಿಡಿತಗಾರರ ವಿಭಾಗದಲ್ಲಿ ಆಟಗಾರ ಔಟ್ ಆಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ನಡುವೆ ವಿಠಲ್ ಶೆಟ್ಟಿ ಇರುವವರು ವಿಜಯ ಬ್ಯಾಂಕ್ನ ಖಾತೆಯನ್ನು ತೆರೆದಿದ್ರೆ ರಕ್ಷಣಾತ್ಮಕ ದಾಳಿಯೊಂದಿಗೆ ಆರ್ ಡಬ್ಲ್ಯೂ ಎಫ್ ತಂಡ ಕೇವಲ ಒಂದು ಅಂಕದ ಅಂತರದಲ್ಲಿ ಪಂದ್ಯ ಮುನ್ನಡೆದಿದೆ. ವಿಶ್ರಾಂತಿಯ ಸಮಯದಲ್ಲಿ ಡಿಜೆ ಹಾಡಿನ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದ ಡಿಜೆ ಮುನ್ನ ಖ್ಯಾತಿಯ ಮುನ್ನರ್ ಅವರಿಗೆ ಅಭಿನಂದನೆ. ಕಬಡ್ಡಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ. ಲಾಲಾಜಿ ಆರ್ ಮೆಂಡನ್ ಅವರ ಸಾರಥ್ಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಬೆಂಗಳೂರು ಮತ್ತು ಉಡುಪಿ ಜಿಲ್ಲೆ, ಇವರುಗಳ ಸಹಕಾರದೊಂದಿಗೆ ನಡೆಯುತ್ತಿರುವಂತಹ ಅದ್ಧೂರಿಯ ಟೂರ್ನಮೆಂಟ್. ಎದಂಗಣದ ವ್ಯವಸ್ಥೆ, ಪ್ರಸ್ತುತ ಅಂತಿಮ ಪಂದ್ಯಾಟ ಭಾಸ್ಕರ ಆರ್ ಮೆಂಡನ್ ಅವರ ಹೆಸರಿನ ಮೇಲೆ ಪ್ರಜ್ವಲಿಸುತ್ತಿರುವ ಕೋರ್ಟ್ ನಂಬರ್ ಒಂದರಲ್ಲಿ. ಈಗಾಗಲೇ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿಯಾಗಿ ಎಲ್ಲ ಗಣ್ಯಾತಿ ಗಣ್ಯರನ್ನು ಕೂಡಿಕೊಂಡು ಊರ ನಾಗರಿಕರ ಸಹಕಾರ ಸಹಭಾಗಿತ್ವದ ಮೇಲೆ ಕಾಪು ಹಳೆ ಮಾರಿಯಮ್ಮನ ಸನ್ನಿಧಾನದಿಂದ ಹೊರಟಿರುವಂತಹ ಕ್ರೀಡಾ ಜ್ಯೋತಿ ಕಾಪುವಿನ ರಾಜರಸ್ತೆಯಲ್ಲಿ ವೈಭವದ ಮೆರವಣಿಗೆಯ ಮೂಲಕ ಸಾಗಿ ಬಂದದನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ. ಆ ಸಂದರ್ಭದಲ್ಲಿ ಸಹಕರಿಸಿದ ಎಲ್ಲ ಹೃದಯ ಶ್ರೀಮಂತಿಕೆಯ ಊರ ಕ್ರೀಡಾಭಿಮಾನಿಗಳಿಗೆ ಕೃತಜ್ಞತೆಗಳು. ಸುನಿಲ್ ಹನುಮಂತಪ್ಪ ಪ್ರೋ ಕಬಡ್ಡಿಯ ಕ್ಯಾಪ್ಟನ್, ವೇಗದ ಒಂದು ದಾಳಿಯೊಂದಿಗೆ ಒಂದು ಅಂಕದ ಸಂಪಾದನೆ, ಉತ್ತಮವಾದ ಪ್ರದರ್ಶನ. ಆನಂದ್ ದಾಳಿ ವಿಭಾಗದಲ್ಲಿ ಆರ್ ಡಬ್ಲ್ಯೂ ಎಫ್ ತಂಡವನ್ನು ಪ್ರತಿನಿಧಿಸಿರುವ ಆಟಗಾರ ವಿಜಯ ಬ್ಯಾಂಕ್ ಕನ್ನಡದ ತಮ್ಮ ತಂಡದ ಪ್ರಮುಖ ಇಬ್ಬರು ಆಟಗಾರರ ಅಂಕದ ಹೊರಭಾಗದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಂಡದ ನಿರೀಕ್ಷೆಯ ಭಾರವನ್ನು ಹೊತ್ತು ದಾಳಿಯನ್ನು ಪ್ರಾರಂಭಿಸಿದ್ದಾರೆ. ಯಶಸ್ವಿ ಕಬಡ್ಡಿ ಪಂದ್ಯಾಟದ ನಮ್ಮ ಹಂಬಲಕ್ಕೆ ಬೆಂಬಲವನ್ನು ನೀಡಿದ ಹೃದಯ ಶ್ರೀಮಂತಿಕೆಯ ಭಾಸ್ಕರ್ ಆರ್ ಮೆಂಡನ್ ಅವರ ನಾಮಧೇಯದ ಕ್ರೀಡಾಂಗಣದ ರೂವಾರಿಗಳು, ನಿಟ್ಟೆ ಯೂನಿವರ್ಸಿಟಿ ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ರೂವಾರಿಗಳು ಮತ್ತು ಗ್ಯಾಲರಿಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಸುರೇಶ್ ಶೆಟ್ಟಿ ಗುಡುಮೆ ಕಳತೂರು, ಮನೋಹರ್ ಶೆಟ್ಟಿ ಸಾಯಿರಾದ ಗ್ರೂಪ್, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಗ್ಯಾಲರಿ, ಅಪ್ಕೋ ಸ್ಟೀಲ್, ಮ್ಯಾಂಗಳೂರು ಉಡುಪಿ, ಮರಿನ್ ಹಿಂದೂಸ್ತಾನ್ ಮೆರಿನ್ ಇಂಡಸ್ಟ್ರೀಸ್ ಉದ್ಯಾವರ, ಮಹೇಂದ್ರ ಕುಮಾರ್ ಹೆಗಡೆ ಇವರ ನಾಮಧೇಯದ ಮೇಲೆ ಗ್ಯಾಲರಿಗಳ ನಿರ್ಮಾಣವನ್ನು ಮಾಡಿಕೊಟ್ಟಿರುವ ಆ ಎಲ್ಲರ ದೇಶ ಶ್ರೀಮಂತಿಕೆಯ ದಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ರಕ್ಷಣಾತ್ಮಕವಾದ ಒಂದು ದಾಳಿಯಲ್ಲಿ ಹಿಂದಿರುವ ವಿಠಲ್ ಮೆಟ್ಟಿ, ತದನಂತರ ಮತ್ತೊಮ್ಮೆ ಪ್ರಶಾಂತ್ ರೈ. ಪ್ರಾಮಾಣಿಕ ದಾಳಿಯಲ್ಲಿಯೇ ಒಂದು ತಂಡದ ಖಾತೆಯನ್ನು ತೆರೆದ್ರ ಮುಖಾಂತರವಾಗಿ ಎದುರಾಳಿ ತಂಡಕ್ಕೆ ಮುನ್ನಡೆ ಒಂದು ಸೂಚನೆಯನ್ನು ನೀಡಿದ್ರೊಂದಿಗೆ 2-0 ವಿಜಯ ಬ್ಯಾಂಕ್ ತಂಡದ ಪರವಾಗಿ ವಿಜಯ ಬ್ಯಾಂಕ್ ಬಿಎಂಟಿಸಿ ತಂಡವನ್ನು ಸೋಲಿಸಿ ಅಂತಿಮ ಸುತ್ತಿಗೆ. ಅದೇ ರೀತಿಯಲ್ಲಿ ಆರ್ ಡಬ್ಲ್ಯೂ ಎಫ್ ತಂಡ ಮಹಾಲಕ್ಷ್ಮಿ ಉಚ್ಚಿನ ತಂಡವನ್ನು ಸೋಲಿಸಿ ಅಂತಿಮ ಸುತ್ತಿಗೆ. ಮತ್ತೊಮ್ಮೆ ಪ್ರಶಾಂತ್ ರೈ ಅಂಕಣದ ಸಾಕಷ್ಟು ಒಳಭಾಗದಲ್ಲಿ ಎದುರಾಳಿ ತಂಡದ ಆಟಗಾರನನ್ನು ಮುಟ್ಟುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಕ್ಯಾಚಿಂಗ್ ವಿಭಾಗದಲ್ಲಿ ಸ್ವಲ್ಪ ವೈಫಲ್ಯ ಕಂಡುಬಂದಿದೆ ಆರ್ ಡಬ್ಲ್ಯೂ ತಂಡದ ಪರವಾಗಿ. ಮತ್ತೊಮ್ಮೆ ವಿಠಲ್ ಮೇಟಿ
ಕ್ಯಾಚಿಂಗ್ ವಿಭಾಗದಲ್ಲಿ ಅತ್ಯಂತ ಹೊಂದಾಣಿಕೆಯ ಒಂದು ಹಿಡಿತವನ್ನು ಪಡ್ಕೊಂಡಿರ್ತಕ್ಕಂಥ ವಿಜಯಾ ಬ್ಯಾಂಕ್ ಇದೀಗ ಮತ್ತೋರ್ವ ಪ್ರಮುಖ ದಾಳಿಗಾರನ್ನು ಕ್ಯಾಚ್ ಮಾಡಿದ್ರೊಂದಿಗೆ ವಿಜಯಾ ಬ್ಯಾಂಕ್ ಪರವಾಗಿ ರೋಹಿತ್ ಮಾರ್ಲಾ ಮತ್ತೊಂದು ಅಂಕದ ಸಂಪಾದನೆ ರೋಹಿತ್ ಮಾರ್ಲಾರವರ ಮುಖಾಂತರವಾಗಿ ಆನಂದ್ ದಳಿ ವಿಭಾಗದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮುನ್ನಡೆ ಹಾದಿಯನ್ನು ಕಂಡುಕೊಂಡಿರುವ ವಿಜಯಾ ಬ್ಯಾಂಕ್ ತಂಡ ಐದು ಒಂದು ಅಂಕ ಈ ಬಾರಿ ಆನಂದ್ ರವರ ಮುಖಾಂತರವಾಗಿ ವೆಂಕಟೇಶ್ ಅಂಕನ ಒಳಭಾಗದಲ್ಲಿ ಮತ್ತೊಮ್ಮೆ ಪ್ರಶಾಂತ್ ರೈ ಚಾಲಾಗಿ ಜನರಾದ ಪ್ರದರ್ಶನ ಚಾಕೆ ಚಕತೆ ಆಟದೊಂದಿಗೆ ಎರಡು ಅಂಕಗಳ ಸಂಪಾದನೆ ಮತ್ತೊಮ್ಮೆ ಪ್ರಶಾಂತ್ ರೈ ಕೊನೆಯಲ್ಲಿ ಏಕಾಂಗಿ ಉಳಿದ ಆಟಗಾರ ಮತ್ತೆ ದಾಳಿಯನ್ನು ಸಂಘಟಿಸಿಕೊಂಡಿದ್ದಾರೆ ರವಿನಂದನ್ ಹಿಡಿತದ ವಿಭಾಗದ ಪ್ರಮುಖ ಆಟಗಾರ ಆರ್ ಡಬ್ಲ್ಯೂ ಎಸ್ ತಂಡ ಪರವಾಗಿ ಅಲ್ಲಲ್ಲಿ ಕ್ಯಾಚ್ ದಾಳಿ ವಿಭಾಗದಲ್ಲಿ ಕೂಡ ಸಾಕಷ್ಟು ಬಾರಿ ಅಂಕಗಳನ್ನು ಪಡೆದಿರುವಂತಹ ಆಟಗಾರ ಪಂದ್ಯ ತಿರುವನ್ನು ಪಡೆಯುವಲ್ಲಿ ತಮ್ಮ ತಂಡದ ಪರವಾಗಿ ಉತ್ತಮ ಆಟದ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ಆಟಗಾರ ಇದೀಗ ಕಾದಾಡಬೇಕಿದೆ ಮತ್ತೊಮ್ಮೆ ರವಿನಂದನ್ ಕ್ಯಾಚಿಂಗ್ ವಿಭಾಗದಲ್ಲಿ ವೈಫಲ್ಯ ವಿಜಯ ಬ್ಯಾಂಕ್ ತಂಡ ಒಂದು ಅಂಕದ ಸಂಪಾದನೆ ಇಬ್ಬರು ಪ್ರಮುಖ ಬೋನಸ್ ಅಂಕದೊಂದಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಸಂಪಾದನೆಯಲ್ಲಿ ರವಿನಂದನ್ ಇಬ್ಬರು ಆಟಗಾರರ ನಡುವೆ ಮತ್ತೊಂದು ವೈಫಲ್ಯ ಕ್ಯಾಚಿಂಗ್ ವಿಭಾಗದಲ್ಲಿ ಸುನಿಲ್ ಹನುಮಂತಪ್ಪ ಒಂದು ಅಂಕದ ಸಂಪಾದನೆಯಲ್ಲಿ ಮತ್ತೋರ್ವ ಆನಂದ್ ಈ ಬಾರಿ ದಾಳಿ ವಿಭಾಗದಲ್ಲಿ ಎಂಟು ಮತ್ತು ಮೂರು ಐದು ಅಂಕಗಳ ಅಂತರದಲ್ಲಿ ಪಂದ್ಯ ಮುನ್ನಡೆದಿದೆ ಎಂಟು ಮತ್ತು ಮೂರು ದಯವಿಟ್ಟು ಸ್ಕೋರ್ ಬೋರ್ಡ್ನಲ್ಲಿ ಅಲ್ಪ ಬದಲಾವಣೆ ಅವಶ್ಯಕತೆ ಇದೆ ಆನಂದ್ ದಾಳಿ ವಿಭಾಗದಲ್ಲಿ ಉತ್ತಮವಾದ ಪ್ರಯತ್ನ ಕ್ಯಾಚಿಂಗ್ ವಿಭಾಗದಲ್ಲಿ ಮತ್ತೊಮ್ಮೆ ಯಶಸ್ಸು ವಿಜಯಾ ಬ್ಯಾಂಕ್ ತಂಡಕ್ಕೆ ಇದರೊಂದಿಗೆ ಒಂದು ಲೋನವನ್ನು ಪಡೆದುಕೊಂಡಿರುವ ವಿಜಯಾ ಬ್ಯಾಂಕ್ ತಂಡ ಮುನ್ನಡೆಯ ಹಾದಿಯಲ್ಲಿ ಇದೀಗ ವಿಜಯಾ ಬ್ಯಾಂಕಿನ ದಾಳಿ ಆರ್ ಡಬ್ಲ್ಯೂ ಎಫ್ ತಂಡದ ಮೇಲೆ ಬೋನಸ್ ಅಂಕ ವಿಜಯಾ ಬ್ಯಾಂಕ್ ತಂಡಕ್ಕೆ ಲಭಿಸಿದ್ರೆ ಒಂದು ಅಂಕ ಆರ್ ಡಬ್ಲ್ಯೂ ಎಫ್ ತಂಡಕ್ಕೆ ಬಂದಿದೆ ಇದೀಗ ಅತ್ಯುತ್ತಮವಾದ ಒಂದು ಹೊಂದಾಣಿಕೆ ಹಿಡಿತದ ನಂತರ ಒಂದು ಲೋನಾದ ನಂತರ ವೆಂಕಟೇಶ್ ದಾಳಿ ವಿಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ಸಾಕಷ್ಟು ಅಂಕಗಳನ್ನು ತಮ್ಮ ತಂಡಕ್ಕೆ ತಂದುಕೊಟ್ಟಂತಹ ಆಟಗಾರ ಇದೀಗ ವಿಜಯಾ ಬ್ಯಾಂಕ್ ತಂಡದ ವಿರುದ್ಧ ಪ್ರಯತ್ನ ಕ್ಯಾಚಿಂಗ್ನ ಭದ್ರಕೋಟೆಯಾಗಿರುವ ವಿಜಯಾ ಬ್ಯಾಂಕ್ ತಂಡದಿಂದ ವೆಂಕಟೇಶ್ ರಕ್ಷಣಾತ್ಮಕವಾದ ಒಂದು ದಾಳಿಯೊಂದಿಗೆ ಯಾವುದೇ ಅಂಕವಿಲ್ಲದೆ ತಮ್ಮ ಅಂಕನನ್ನು ಸೇರಿದ್ದು ಮತ್ತೊಮ್ಮೆ ಪ್ರಶಾಂತ್ ರೈ ದಾಳಿ ವಿಭಾಗದಲ್ಲಿ ಹನ್ನೆರಡು ಮತ್ತು ನಾಲ್ಕು ಎಂಟು ಅಂಕಗಳ ಅಂತರ ಪುರುಷ ಪ್ರಧಾನವಾದ ಈ ನಾಡಿನಲ್ಲಿ ಅಬ್ಬಕ್ಕ ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಯಶಸ್ಸನ್ನು ಕಂಡಿದ್ದಾರೆ ನಾವು ಎದುರಾಳಿ ತಂಡದ ಮೇಲೆ ಹೋರಾಟವನ್ನು ಮಾಡಿ ಯಶಸ್ಸನ್ನು ಕಾಣಬೇಕೆಂಬ ಆಸೆಯ ವಿಠಲನನ್ನು ಬಂಧಿಸಿದ ವಿಜಯಾ ಬ್ಯಾಂಕ್ ಸಾಕಷ್ಟು ಪ್ರಯತ್ನ ದಾಳಿಕಾರನಿಗೆ ಬಹಳಷ್ಟು ಅವಕಾಶವಿತ್ತು ಮಧ್ಯಗೆರೆಯ ಸಮೀಪದಲ್ಲೇ ಇದ್ರೂ ಕೂಡ ಕ್ಯಾಚಿಂಗ್ ವಿಭಾಗದಲ್ಲಿ ಸ್ವಲ್ಪ ತಡವಾಗಿ ಬಂದರೂ ಕೂಡ ಸಹ ಆಟಗಾರರ ಸಹಕಾರದೊಂದಿಗೆ ಈಶಕ್ ಮತ್ತು ಸುನೀಲ್ ರವರ ಹೊಂದಾಣಿಕೆಯ ಒಂದು ಹಿಡಿತ ಈಗ ದಾಳಿ ವಿಭಾಗದಲ್ಲಿ ಸುನೀಲ್ ಹನುಮಂತಪ್ಪ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಪ್ರೊ ಕಬಡ್ಡಿಯಲ್ಲಿ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಂಥ ಪ್ರೊ ಕಬಡ್ಡಿ ಮತ್ತೊಮ್ಮೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಜುಲೈ 18ರಂದು ಪ್ರಾರಂಭವಾಗಲಿದೆ ಮತ್ತಷ್ಟು ಕನ್ನಡಿಗರ ಒಂದು ಪ್ರೊ ಕಬಡ್ಡಿಯಲ್ಲಿ ಮಿಂಚುವುದರ ಜೊತೆಗೆ ಸಾಕಷ್ಟು ಬದಲಾವಣೆಗಳು ಕೂಡ ಕಂಡುಕೊಂಡಿರುವಂಥ ಪ್ರೊ ಕಬಡ್ಡಿ ಮತ್ತೊಮ್ಮೆ ವೆಂಕಟೇಶ್ ದಾಳಿಯ ವಿಭಾಗದಲ್ಲಿ
ಬೆಂಕಟೆ ಸಿಗೀಗ ಚಾಲಾಗಿದ್ದ ಆಟದಲ್ಲಿ ಕ್ಯಾಚಿಂಗ್ ವಿಭಾಗದಲ್ಲಿ ವೈಫಲ್ಯ ಸಿಕ್ಕ ಅಲ್ಪ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ವೆಂಕಟೇಶ್ ಎರಡು ಅಂಕಗಳ ಸಂಪಾದನೆಯಲ್ಲಿ ಅತ್ಯುತ್ತಮವಾದ ಒಂದು ಆಟದ ಪ್ರದರ್ಶನ ವೆಂಕಟೇಶ್ ಆರ್ಡಬ್ಲ್ಯೂಎಫ್ ತಂಡದ ಪರವಾಗಿ. ಇದೀಗ ಮತ್ತೊಮ್ಮೆ ಪ್ರಶಾಂತ್ ರೈ ಪ್ರೊ ಕಬಡ್ಡಿಯ ವೈಜಾಗ್ನ ತೆಲುಗು ಟೈಟನ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಕೌಶಲ್ಯವನ್ನು ಮೆರೆದಿರುವ ಆಟಗಾರ ಇದೀಗ ಚುರುಕಾದ ಪಾದದೊಂದಿಗೆ ಅತ್ಯಂತ ಸುಲಭವಾಗಿ ಒಂದು ಅಂಕದ ಸಂಪಾದನೆ. ಶಕ್ತಿ ಮತ್ತು ಯುಕ್ತಿಗಳ ಮೇಳಮೇಳದೊಂದಿಗೆ ನಡೆಯುತ್ತಿರುವ ಕಬಡ್ಡಿ ಪಂದ್ಯಾಟ ವಿಜಯ ಬ್ಯಾಂಕಿನ ದಾಳಿಗಾರ ಆರ್ಡಬ್ಲ್ಯೂಎಫ್ ತಂಡದ ಮೇಲೆ ದಾಳಿಯನ್ನು ಸಂಘಟಿಸಿಕೊಂಡವರಿದ್ದಾರೆ. ಹೊನಲು ಬೆಳಕಿನ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಈ ಕಬಡ್ಡಿ ಟೂರ್ನಮೆಂಟ್ ತೀರ್ಪುಗಾರರ ವಿರಾಮದ ನಂತರ ಇದೀಗ ಮತ್ತೊಮ್ಮೆ ಪಂದ್ಯ ಪ್ರಾರಂಭವಾಗಿದೆ. ವಿಠಲ್ ಮೇಟಿ ಒಂದು ಬೋನಸ್ ಅಂಕದ ಸಂಪಾದನೆ. ಇದೀಗ ವಿಠಲ್ ಮೇಟಿ ಅತ್ಯುತ್ತಮವಾದ ಒಂದು ಆಟದ ಪ್ರದರ್ಶನದಲ್ಲಿ ಚುರುಕಾದ ಪಾದಚರಣೆಯೊಂದಿಗೆ ಒಂದು ಬೋನಸ್ ಅಂಕದ ಸಂಪಾದನೆ. ನಂತರ ಇದೀಗ 14 ಮತ್ತು 7 ಅಂಕಗಳ ಅಂತರದಲ್ಲಿ ಮತ್ತೊಮ್ಮೆ ಪ್ರಶಾಂತ್ ರೈ ಮತ್ತೊಮ್ಮೆ ಪ್ರಶಾಂತ್ ರೈ ಸತತವಾಗಿ ತಮ್ಮ ತಂಡಕ್ಕೆ ಆಸರೆಯಾಗಿ ನಿಲ್ಲುವಲ್ಲಿ ಸತತವಾದ ದಾಳಿಗಳ ಮುಖಾಂತರ ಆರ್ಡಬ್ಲ್ಯೂಎಫ್ ತಂಡದ ಪರವಾಗಿ ಇದೀಗ ವೆಂಕಟೇಶ್ ಸಂಪಾದನೆ ಮತ್ತೊಮ್ಮೆ ಆರ್ಡಬ್ಲ್ಯೂಎಫ್ ತಂಡಕ್ಕೆ. ಇದರೊಂದಿಗೆ 15 ಮತ್ತು 8 7 ಅಂಕಗಳ ಅಂತರದಲ್ಲಿ ಪಂದ್ಯ ಮುನ್ನಡೆದಿದೆ. ಪ್ರೇಕ್ಷಕರ ಗ್ಯಾಲರಿಯಿಂದ ಆಗೊಮ್ಮೆ ಈಗೊಮ್ಮೆ ಚಪ್ಪಾಳೆಯ ಸದ್ದು ಮಲಗಿದರೆ ಆಟದ ಶೈಲಿ ಆಟದ ವೈಖರಿ ಬದಲಾಗಲಿಕ್ಕಿದೆ. ಕಮಾನ್ ಚಪ್ಪಾಳೆಯ ಪ್ರೋತ್ಸಾಹ ಪುರಸ್ಕಾರದ ಮೇಲೆ ಕಬಡ್ಡಿ ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಯಾವ ರೀತಿಯಲ್ಲಿ ತಿರುವನ್ನು ಪಡೆಯುತ್ತದೆ ಎಂಬುದೇ ಪ್ರೇಕ್ಷಕರ ಮುಂದಿರುವ ಯಕ್ಷ ಪ್ರಶ್ನೆ. ಆಳ್ವಾಸಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಆ ದಿನಗಳಲ್ಲೇ ಕಬಡ್ಡಿಯನ್ನು ಮೆಚ್ಚಿಕೊಂಡು ಸ್ಪೋರ್ಟ್ಸ್ ಕೋಟಾದಲ್ಲಿ ವಿಜಯ ಬ್ಯಾಂಕಿನ ಉದ್ಯೋಗಿಗಳಾದಂತಹ ಬಹಳಷ್ಟು ಮಂದಿಯನ್ನು ಕೂಡಿಕೊಂಡ ವಿಜಯ ಬ್ಯಾಂಕ್ ಒಂದೆಡೆಯಲ್ಲಿ, ಮತ್ತೊಂದೆಡೆಯಲ್ಲಿ ಅನುಭವಿ ಗಟ್ಟಿಮುಟ್ಟಿನ ದಸ್ತಪುಸ್ತ ಕ್ರೀಡಾಪಟುಗಳನ್ನು ಕೂಡಿಕೊಂಡ ಆರ್ಡಬ್ಲ್ಯೂಎಫ್ ಈ ಎರಡು ತಂಡಗಳ ಮಧ್ಯೆ ನಡೆಯುತ್ತಿರುವ ಫೈನಲ್ ಮ್ಯಾಚ್ ಸ್ವರ ಮಾಧುರ್ಯದ ಮೇಲೆ ಪ್ರೇಕ್ಷಕರ ಗ್ಯಾಲರಿ ವಿಶೇಷವಾದ ಪಾರಿತೋಷಕವನ್ನು ಮುಂಬಯಿಯ ಮಹಾನಗರಿಯಲ್ಲಿ ಪರಿಣಿತರಿಂದ ತಯಾರಿಸಿ ತರಲಾಗಿದೆ. ಕರಾವಳಿಯ
ಕಾಪುವಿನ ಕಡಲು ಸಾಗಿ ಬರುತ್ತಿರುವ ಬೋಟ್ ಮೀನುಗಾರಿಕೆಯಲ್ಲಿ ತೊಡಗಿರುವ ಮೀನುಗಾರರು ದಾರಿ ಕಾಣಿಸುವ ದೀಪಸ್ತಂಭ ಡಿಜೆ ಮುನ್ನ ಪ್ರೇಕ್ಷಕ ಬಂಧುಗಳಲ್ಲಿ ಶಶಿಕಲಾ ಸೌಂಡ್ಸ್ ಅಂಡ್ ಲೈಟ್ ಡಿಜೆ ಆಪರೇಟರ್ ಮುನ್ನರವರ ಕೋರಿಕೆ ಜಾಸ್ತಿ ಧ್ವನಿಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಆಟಗಾರರಿಗೆ ತೊಂದರೆ ಆಗುತ್ತೆ ಪಂದ್ಯಾಟ ಮುಗಿದ ಮೇಲೆ ಗಟ್ಟಿ ಧ್ವನಿಯಲ್ಲಿ ಡಿಜೆ ಮೊಳಗೆ ಸಂಜೆ 6:45ಕ್ಕೆ ಪ್ರಾರಂಭವಾದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ 12:45ರಲ್ಲಿ ಈಗ ಮುನ್ನಡೆಯುತ್ತಿರುವ ಅಂತಿಮ ಪಂದ್ಯಾಟ